ಎಷ್ಟು ಜನ ಅಧಿಕಾರಿಗಳು ಶಾಲೆಗೆ ಹೋಗಿ ಶಿಕ್ಷಕರು ಎಷ್ಟು ಪಾಠ ಮಾಡಿದ್ದಾರೆ ನೋಟ್ಸ್ ಆಫ್ ಲೆಸನ್ ನೋಡಿದಿರಾ? ಯಾಕ್ರಿ ಸುಮ್ಮನೆ ಆ ಮಕ್ಕಳು ಶಾಪ ಪಡ್ಕೋತೀರಿ? KKRDB ಏನು ಮಾಡ್ತಾ ಇದೆ? DDP ಅವರು ಏನು ಮಾಡ್ತಾ ಇದ್ದಾರೆ? ತಾಲೂಕು IO ಅವ್ರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ತಹಶೀಲ್ದಾರ್ಗಳು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದೀರಿ ನೀವು? ಆ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಕಠಿಣತ್ವ ಅಧಿಕಾರಿಗಳಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಯಾಕೆ ಓದಿಲ್ಲ? ನಾಚಿಕೆ ಆಗ್ಬೇಕ್ರಿ ನಿಮ್ಮ ಮಣಿವರಿಕೆ. ಸರ್ಕಾರದ ಹಣ ಖರ್ಚು ಮಾಡಿ ನಾಲ್ಕು ವರ್ಷ ಅಲ್ಲಿ ಯಾವುದೂ ಇಕ್ವಿಪ್ಮೆಂಟ್ ಕೊಡದೆ, ಪುಸ್ತಕ ಕೊಡದೆ ಆ ಕಟ್ಟಡಗಳು ಹಾಗೇ ಬೇಕೋ ಅಂತ ಇವೆ. ಇದಕ್ಕೆ ನಿಮಗೇನಾದರೂ ಮಾನವೀಯತೆ ಇದ್ದರೆ, ನಿಮ್ಮಲ್ಲಿ ಮನುಷ್ಯತ್ವವಿದ್ದರೆ ಅದನ್ನು ಸುಧಾರಿಸಿ. ಸರ್, ಇದು ಹೆಣ್ಣು ಮಕ್ಕಳು ಶೌಚಾಲಯ, ಇದಕ್ಕೆ ನೀರಿದೆಯಾ? ನೀರಿಲ್ಲ ಸರ್. ಇದು ಉಪಯೋಗ ಇದೆಯಾ? ಉಪಯೋಗ ಅದ ಸರ್. ಆದ್ರೆ ನಾವೇನು ಮಾಡ್ಲತ್ತೀವಿ ರೀ, ನೀರು ಬಂದಾಗ ಡ್ರಮ್ ಇಡ್ಲಿ ಸರ್. ಸದ್ಯ ಪರಿಸ್ಥಿತಿ ಉಪಯೋಗ ಈ ಸದ್ಯ ನೀರಿಲ್ಲ. ನೀರಿಲ್ಲ ಅಂತ ಇಲ್ಲ, ನೀರಂತೂ ಇಲ್ಲ. ಅದ್ರಾಗ ಸಿಮೆಂಟ್ ಹಚ್ಚಿರಿ. ಸಿಮೆಂಟ್ ಅಲ್ಲ, ಸಾಮಾನು ಸ್ಟಾಕ್ ಇದೆ. ಸ್ವಲ್ಪ ಸಮಸ್ಯೆ ಇದೆ ಸರ್. ಏನು ಸಮಸ್ಯೆ ಇದೆ? ಕುಡಿಯುವ ನೀರಿಂದು ಒಂದು ಸಮಸ್ಯೆ ಅದ. ಹಾಂ, ಮತ್ತು ಏನದ ಟಾಯ್ಲೆಟ್ ಸಮಸ್ಯೆ ಅದ ರೀ. ಟಾಯ್ಲೆಟ್ ಸ್ವಚ್ಛತಾ ಇಲ್ಲ. ಆಯ್ತು, ಟಾಯ್ಲೆಟ್ ಏನು ಮಕ್ಕಳಿಗೆ ಏನಪ್ಪ ಅಂತ ಹೋಗ್ಲಿಕ್ಕೆ ಬರ್ಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೇನಪ್ಪ ಅಂತಂದರೆ ಶಾಲೆ ಒಳಗೆ ಒಂದು ಕೋಟ್ಯಾಂತರ ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡಿ ಅನ್ನೋದೊಂದು ಸ್ವತಃ ಬಿಲ್ಡಿಂಗ್ ಮಾಡ್ಯಾರ 1978 ಆಗ್ಯಾದ್ರಿ, 79 ರೀ. ಆ ಬಿಲ್ಡಿಂಗ್ಕಿನ ವಾರಸ್ತಾರೆ ಯಾರು ಇಲ್ಲರಿ. ಅದು ಏನದ ಹಾಗೆ ನಿಂತದ್ರು ಇಲ್ಲೇ ಗ್ರೌಂಡ್ ಒಳಗದ್ರಿ, ಇಲ್ಲೇ ನಮ್ಮ ಹೈಸ್ಕೂಲ್ ಗ್ರೌಂಡ್ ಒಳಗೆ. ಅದಕ್ಕೇನಪ್ಪ ಬಣ್ಣಿಲ್ಲ, ಸುಳ್ಳಿಲ್ಲ, ಅದು ಗಿಲಾವ್ ಇಲ್ಲ, ಕಟ್ಟ್ಯಾರ ಹಂಗೆ ಬಿಟ್ಟರ. ಯಾ MLA ಫೀಲ್ಡಿಗೆ ಆಗ್ಯದೋ ನಮಗೆ ಗುರ್ತಿಲ್ರಿ. ಅದನ್ನು ತಾವು ಏನಪ್ಪ ಅಂತಂದ್ರೆ ವಿನಯಂತಿಯಿಂದ ತಮ್ಮಲ್ಲಿ ಏನಪ್ಪ ಅಂತಂದ್ರೆ ತಿಳ್ಕೊಳ್ಳೋದು ಏನಂದ್ರೆ, ಆ ಬಿಲ್ಡಿಂಗ್ ಯಾವ ಥರಕ್ಕೆ ಕಟ್ಸ್ಯಾರ, ಮತ್ತು ಅದಕ್ಕಿನ ಏನಪ್ಪ ಅಂತಂದ್ರೆ ಅದಕ್ಕೆ ಏನು ಕಂಬಿದ ಸಲಕರಣೆಗಳೇನಪ್ಪ ಅಂತಂದ್ರೆ ಅದು ಸಲಕರಣೆಗಳು ಮಾಡಿ ಅದೇನಪ್ಪ ಕಾರ್ಯ ರೂಪಕ್ಕೆ ಬರುವಾಗ ಏನಪ್ಪ ತಮ್ಮ ನಮಗೆ ಮಾಡಬೇಕು. ಆಯ್ತು, ಮಕ್ಕಳಿಗೆ ಏನಪ್ಪ ಅಂದ್ರೆ ಭಾಳ ತೊಂದರೆ ಅದ. ಆ ತೊಂದರೆ ಏನಪ್ಪ ಅಂತಂದ್ರೆ ನೀರಿನ ಸಮಸ್ಯೆ ಇವು ಎರಡೇ ಏನಪ್ಪ ಅಂತಂದ್ರೆ ಮೂಲ ಏನಪ್ಪ ಅಂತಂದ್ರೆ ಈ ನಮ್ಮ ಮಾಶಾಳ ಹೈಸ್ಕೂಲ್ದಾಗ ಇವು ಎರಡೇ ತೊಂದರೆಗಳು ನಮ್ಗೆ ಊರವ್ರಿಗೆ ಏನಪ್ಪ ಅಂತಂದ್ರೆ ಗ್ರಾಮಸ್ಥರಿಗೆ ಕಾಣಿಸಲ್ಗತ್ತವ. ನಮಸ್ತೆ. ಮೊನ್ನೆನೆ ಸಂಚಿಕೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಶಾಳ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಶಾಳ ಬಗ್ಗೆ ತಮ್ಮ ಮುಂದೆ ಸವಿಸ್ತಾರವಾಗಿ ಇಟ್ಟಿದ್ದೆ. ಇವತ್ತು ಅದನ್ನೇ ಮುಂದುವರೆದ ಭಾಗವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಮಾಶಾಳಕ್ಕೆ ಮತ್ತು ಪದವಿ ಪೂರ್ವ ಕಾಲೇಜು ಮಾಶಾಳಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಇಲ್ಲ. ಮಕ್ಕಳ ಬಾಟಲಲ್ಲಿ ನೀರನ್ನು ತಂದು ಕುಡಿದುಕೊಂಡು ಹೋಗ್ತಾರೆ. ಇರ್ತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ವಿದ್ಯಾರ್ಥಿಗಳು ಹಿಡಿ ಶಾಪ ಹಾಕುವುದಂತೂ ಖಚಿತ ಎದ್ದು ಕಾಣುತ್ತದೆ. ಇವತ್ತು ನಾನು ಮುಖ್ಯವಾಗಿ ಹೇಳಬೇಕಂದರೆ, ಕುಡಿಯಲು ನೀರು ಎಷ್ಟು ಮುಖ್ಯವೋ ವಿದ್ಯಾರ್ಥಿಗಳಿಗೆ ಮರ್ಯಾದೆ ಅಷ್ಟೇ ಮುಖ್ಯ. ಇವತ್ತು ಭಾರತ ದೇಶದಲ್ಲಿ ಏನು ನಡೀತಾ ಇದೆ, ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಊರೂರು ಊರು ಕೆರೆ ಓಣಿ ಬಸ್ ನಿಲ್ದಾಣ ಎಲ್ಲ ಸ್ವಚ್ಛ ಮಾಡುವ ಒಂದು ಕಾರ್ಯಕ್ರಮ ಇರುವುದರಿಂದ ಶಾಲೆಗೆ ಯಾಕಿಲ್ಲರಿ? ಶಾಲೆಯಲ್ಲಿ ಸಾಕಷ್ಟು ಶೌಚಾಲಯಗಳ ಕಟ್ಟಡಗಳಿವೆ, ಅಲ್ಲಿ ನೀರಿಲ್ಲ. ಆ ಕಟ್ಟಡ ಹೆಂಗೆ ಕಟ್ಟಿದ್ದಾರೆ ಅಂದರೆ ಅಲ್ಲಿ ಯಾರೂ ಹೋಗಬಾರ್ದು ಆ ಸಿಸ್ಟಮ್ ಕಟ್ಟಡ, ಬೇಕು ಬೇಡ ಕಟ್ಟಿರ್ತಕ್ಕಂಥ ಕಟ್ಟಡ. ಹಿಂಗೆ ಹಂಗ್ರಿ ಆಗ್ತಾ ಇದೆ ಸರ್ಕಾರ ಹಣ ಖರ್ಚು. ಯಾವ ಸ್ವಾರ್ಥಕ್ಕಾಗಿ ಸರ್ಕಾರದ ದುಡ್ಡು ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಶಾಲೆಯ ಆವರಣದಲ್ಲಿ ಶೌಚಾಲಯಗಳನ್ನು ಕಟ್ಟಿದಿರಿ? ಯೂರಿನರ್ಕ್ ಹೋಲಕ್ಕೂ ಕೂಡ ಸರಿ ಇಲ್ಲ, ಅಲ್ಲಿ ನೀರೇ ಇಲ್ಲ, ಕಟ್ಟಿದ್ರೆ ಯಾಕೆ ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿದ್ರೆ ಯಾಕೆ? ಹಾಂ, ಬಿಸಿ ಊಟ ನೋಡ್ತೀರಿ, ತಿಲ್ಲ ದನ ತಿಲ್ಲರ್ ಬ್ಯಾಳಿ ಹೆಂಗೆ ಮಾಡಬೇಕು, ಮಾಡೋರು ಮಕ್ಕಳು ಹೆಂಗೆ ತಿನ್ನಬೇಕು? ಇದನ್ನು ನೋಡಲಿಕ್ಕೆ ಸುಪ್ರೀಂ ಪವರ್ ತಾಲೂಕಿನಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೀಡಿದೆ ಸರ್ಕಾರ. ಇಲ್ಲಿವರೆಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವುದಾದರೂ ಒಂದು ಬಿಸಿ ಊಟಕ್ಕೆ ಭೇಟಿ ನೀಡಿ ತಪ್ಪಿದ್ದಲ್ಲಿ ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರ? ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ಯಾವ ಕಾರಣದ ಕೈ ಈ ಶಾಲೆಗಳಿಗೆ ಗರಬಡದಂತೆ ನಡೆಯಲು ಕೆಲಸ ಮಾಡುತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.
ಆದರೂ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಕಾರಣದ ಕೈಗಳು ಸರ್ಕಾರ ಶಾಲೆಗಳನ್ನು ಈ ಸ್ಥಿತಿಗೆ ತಂದಿವೆ. ಸರ್ಕಾರದ ಹಣ ಖರ್ಚಾಗುತ್ತವೆ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ. ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಒಂದು ಒಳ್ಳೆಯ ಶೌಚಾಲಯ ನೋಡಿರಿ ನೀವು, ಸರ್ಕಾರಿ ಪ್ರೌಢಶಾಲೆಗಳಿಗೆ ನೋಡಿರಿ ನೀವು, ಎಲ್ಲಿದೆ ನೀರು, ಎಲ್ಲಿದೆ ಟ್ಯಾಂಕ್, ಎಲ್ಲಿದೆ. ಪ್ರತಿ ವರ್ಷವೂ ಕೂಡ 1.5 ಲಕ್ಷ 2 ಲಕ್ಷ ಇಟ್ಟೇ ಇಡ್ತಾರೆ. ತಾಲೂಕು ಪಂಚಾಯತಿಯಿಂದ ಇಡ್ತಾರೆ, ಜಿಲ್ಲಾ ಪಂಚಾಯತಿ ಬಜೆಟಲ್ಲಿ ಇಡ್ತಾರೆ, ಎಮ್ ಎಲ್ ಎ ಲಾಡಲ್ಲಿ ಕೂಡ ಇಡ್ತಾರೆ. ಮೇಲಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಹಣ ಕೂಡ ಇಟ್ಟು ಖರ್ಚು ಮಾಡಿದ್ದಾರೆ. ಆದರೆ ಮಕ್ಕಳಿಗೆ ಸರಿಯಾದ ಶೌಚಗ್ರಹಗಳಿಲ್ಲ, ಯೂರಿನರ್ಗಳಿಲ್ಲ. ಕೆ ಕೆ ಆರ್ ಡಿ ಬಿ ಏನು ಮಾಡ್ತಾ ಇದೆ, ಡಿ ಡಿ ಪಿ ಅವರು ಏನು ಮಾಡ್ತಾ ಇದ್ದಾರೆ, ತಾಲೂಕು ಐ ಒ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ತಹಶೀಲ್ದಾರ್ಗಳು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ ನೀವು? ಎಕ್ಸಾಮ್ ಬಂದಾಗ ಮಕ್ಕಳ ತಲೆ ತಿಂತಕ್ಕಂಥವ್ರು ಸ್ಟ್ರಿಕ್ಟ್ ಮಾಡ್ತೀರಿ, ಒಪ್ಪೋಣ. ಯಾಕಂದರೆ ಮಕ್ಕಳು ಕಾಪಿ ಮಾಡಬಾರ್ದು, ಅದಕ್ಕೆ ನಂದು ಒಪ್ಪಿಗೆ ಇದೆ, ಓದಿನೇ ಬರೀಬೇಕು. ಆ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಕಠಿಣತ್ವ ಅಧಿಕಾರಿಗಳಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಯಾಕೆ ಇರೋದಿಲ್ಲ? ಎಷ್ಟು ಜನ ಅಧಿಕಾರಿಗಳು ಶಾಲೆಗೆ ಹೋಗಿ ಶಿಕ್ಷಕರು ಎಷ್ಟು ಪಾಠ ಮಾಡಿದ್ದಾರೆ? ನೋಟ್ಸ್ ಆಫ್ ಲೆಸನ್ ನೋಡಿದ್ದೀರಾ? ಬರದೇ ಇದ್ದವ್ರಿಗೆ ನೋಟಿಸ್ ಏನಾದರೂ ಯಾರಾದರೂ ಕೊಟ್ಟಿದ್ದೀರಾ? ಯಾಕ್ರಿ ಸುಮ್ಮನೆ ಆ ಮಕ್ಕಳು ಶಾಪ ಪಡ್ಕೋತೀರಿ? ಬಹಳ ವಿಚಿತ್ರ ಏನಂದರೆ, ಕೆ ಕೆ ಆರ್ ಡಿ ಬಿಯಿಂದ ಪ್ರತಿ ಜೂನಿಯರ್ ಕಾಲೇಜಿಗೂ 10 ರಿಂದ 15 ಅನ್ನು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರಂಥಾಲಯ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಗ್ರಂಥಾಲಯ ಕಟ್ಟಡ ಕಟ್ಟಿದ್ರೆ ಆಯ್ತಾ? ಆ ಮಕ್ಕಳಿಗೆ ಅಲ್ಲಿ ಕೂಡಲಿಕ್ಕೆ ಬೆಂಚ್ ವ್ಯವಸ್ಥೆ ಬೇಕು, ಪುಸ್ತಕಗಳು ಬೇಕು, ಲೈಬ್ರರಿನ ಬೇಕು, ಇದೇನಾ? ಯಾವುದಿಲ್ಲ. ನಾಚಿಕೆ ಆಗ್ಬೇಕ್ರಿ ನಿಮ್ಮ ಮನೆ ಬರಕ್ಕೆ. ಸರ್ಕಾರದ ಹಣ ಖರ್ಚು ಮಾಡಿ 3-4 ವರ್ಷ ಅಲ್ಲಿ ಯಾವುದೂ ಇಕ್ವಿಪ್ಮೆಂಟ್ ಕೊಡದೆ, ಪುಸ್ತಕ ಕೊಡದೆ, ಆ ಕಟ್ಟಡಗಳು ಹಾಗೇ ಬೇಕೋ ಅಂತ ಇವೆ. ಇದಕ್ಕೆ ನಿಮಗೇನಾದರೂ ಮಾನವೀಯತೆ ಇದ್ದರೆ, ನಿಮ್ಮಲ್ಲಿ ಮನುಷ್ಯತ್ವವಿದ್ದರೆ ಅದನ್ನು ಸುಧಾರಿಸಿ ಆ ಪುಸ್ತಕಗಳನ್ನು ಕೊಟ್ಟು ಆ ಗ್ರಂಥಾಲಯಗಳನ್ನು ನೀವು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಶಿಕ್ಷಣಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ತಾಲೂಕಾ ದಂಡಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ತಾಲೂಕಾ ಪಂಚಾಯತಿ ಇಒಗಳು ಎಚ್ಚೆತ್ತುಕೊಳ್ಬೇಕು. ಶಾಲೆಗಳಿಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ವಿಜಿಟ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಶಿಕ್ಷಣ ಎಷ್ಟು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವು ತಿಳಿದುಕೊಳ್ಬೇಕು. ಆವಾಗ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಚೆನ್ನಾಗಿ ಸಿಗುತ್ತೆ. ದಯವಿಟ್ಟು ಇಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಲಿ, ಆ ಮತಕ್ಷೇತ್ರದ ಶಾಸಕರಾಗಲಿ, ಸಂಬಂಧಿಸಿದ ಅಧಿಕಾರಿಗಳಾಗಲಿ, ಆ ಮಾಶಾಳ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿಗೆ ಒಂದು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಆ ವ್ಯವಸ್ಥೆಯನ್ನು ಮಾನವೀಯ ದೃಷ್ಟಿಯಿಂದ ತಾವು ಹೋಗಲಾಡಿಸ್ತೀರಿ ಅಂತಕ್ಕಂಥ ವಿಚಾರವನ್ನು ನಾನು ಇಟ್ಕೊಂಡು